ಬೆತ್ತಲಗೊಳಿಸಿ ಜೀವಂತ ಹೂತು ಹಾಕಿದ ಪ್ರಕರಣ. ಯೋಗ ಶಿಕ್ಷಕಿಯನ್ನ ಹೂತು ಹಾಕಿದ್ರು ದುರುಳರ್. ಮಹಿಳೆಯನ್ನೇ ಅರೆಬೆತ್ತಲಗೊಳಿಸಿ ಹೂತು ಹಾಕಿದ ಪ್ರಕರಣ ಅದು ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಕಿಡ್ನಾಪ್ ಮಾಡಿ ಅತ್ಯಾಚಾರಕ್ಕೆ ಯತ್ನ ನಡೆದಿದ್ದು ಅರೆಬೆತ್ತಲಗೊಳಿಸಿ ಆಕೆನ ಜೀವಂತ ಹೂತು ಹಾಕಿದ ಪ್ರಕರಣ ಇದು. ಅಕ್ಟೋಬರ್ 23ನೇ ತಾರೀಕು ಅಪಹರಿಸಿ ಅತ್ಯಾಚಾರಕ್ಕೆ ಯತ್ನ ಕೂಡ ನಡೆದಿತ್ತು. ಅತ್ಯಾಚಾರ ಪ್ರತಿರೋಧಿಸಿದ್ದಕ್ಕೆ ಮಾರಣಾಂತಿಕ ಹಲ್ಲೆಯನ್ನ ಆಕೆಯ ಮೇಲೆ ಮಾಡಿದ್ದು. ಆಕೆಯನ್ನ ಅರೆಬೆತ್ತಲೆ ಗಳಿಸಿ ಹೂತ್ ಹಾಕಿರೋದು ಶಿಡ್ಲಘಟ್ಟ ತಾಲೂಕಿನ ದನಮಿಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಗುಂಡಿ ತೆಗೆದು ಶಿಕ್ಷಕಿಯನ್ನ ಹೂತು ಹಾಕಿದರೆ ಪಾಪಿಗಳು. ಅವರು ಯೋಗ ಶಿಕ್ಷಕಿ ಅಂತ ಗೊತ್ತಾಗ್ತಾ ಇದೆ. ಮಣ್ಣು ಹಾಕೋ ಬದಲು ಮರದ ರೆಂಬೆ ಕೊಂಬೆ ಹಾಕಿ ಎಸ್ಕೇಪ್ ಆಗಿದ್ದಾರಂತೆ. ಸತ್ತಂತೆ ನಟಿಸಿ ಗುಂಡಿಯಿಂದ ಈಗ ಯೋಗ ಶಿಕ್ಷಕಿ ಎದ್ದು ಬಂದಿದ್ದಾರೆ. ಆ ದುರುಳರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಶಿಡ್ಲಘಟ್ಟದ ದುಮ್ಮಟ್ಟೆಯಲ್ಲಿ ನಡೆದಿರುವಂತ ಘಟನೆ ಇದು. ಇವರೇ ನೋಡಿ ಕಾಮುಕರು ದುರುಳರು. ಶಿಕ್ಷೆ ಕೊಡಿಸ್ಬೇಕು, ಕಠಿಣವಾದ ಶಿಕ್ಷೆ. ಎಳೆದು ತಂದು ಅತ್ಯಾಚಾರಕ್ಕೆ ಯತ್ನ ನಡೆಸಿದ್ದಾರೆ. ಆಕೆ ಪ್ರತಿರೋಧ ವ್ಯಕ್ತಪಡಿಸಿದಾಗ ಆಕೆನ ಅರೆಬೆತ್ತಲಗೊಳಿಸಿ ಹೂತ ಹಾಕಿದ್ದಾರೆ, ಹಲ್ಲೆ ನಡೆಸಿ. ಇವರಿಗೆಲ್ಲ ಅಕ್ಕ ತಂಗಿ ಇರಲ್ವಾ, ಮನೆಯಲ್ಲಿ ತಾಯಿ ಇರಲ್ವಾ? ಬೇರೆ ಹೆಣ್ಣುಮಕ್ಕಳು ಈ ತರ ಎಲ್ಲ ಅರೆಬೆತ್ತಲೆ ಮಾಡೋದು ಅತ್ಯಾಚಾರ ಹೇಗೆ ಮನಸ್ಸು ಬರುತ್ತೆ ಅಂತ. ಶಿಡ್ಲಘಟ್ಟ ತಾಲೂಕಿನ ಘಟನೆ. ಮಣ್ಣು ಹಾಕುವ ಬದಲು ಮರದ ರೆಂಬೆ ಹಾಕಿ ಎಸ್ಕೇಪ್ ಆಗಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಡಿಬೂರಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 24th ಅಕ್ಟೋಬರ್ ಗೆ ಒಂದು ನಾವು ಕಿಡ್ನಾಪಿಂಗ್ ಮತ್ತೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದೀವಿ. ಒಬ್ರು ಲೇಡಿ ವಿಕ್ಟಿಮ್ ಅರ್ಚನಾ, ಅರೌಂಡ್ 35 ಇಯರ್ಸ್ ಏಜ್, ಅವ್ರದ್ದು ವಾಸ ಕೆಆರ್ಪುರಂ ಬೆಂಗಳೂರು ಇದೆ. ಅವರು ಈ ಕಂಪ್ಲೇಂಟ್ಗೆ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಪ್ರಕಾರ 23rd ಅಕ್ಟೋಬರ್ಗೆ ಅವ್ರದ್ದು ಒಂದು ಪರಿಚಯ ವ್ಯಕ್ತಿ ಸತೀಶ್ ರೆಡ್ಡಿ ಅವ್ರಿಗೆ ಬೇರೆ ಜಾಗ ಕರ್ಕೊಂಡು ಹೋಗೋಕ್ಕೆ ಅವ್ರ ಜೊತೆಗೆ ಹೋಗಿದ್ದಾರೆ. ಒಂದು ಕಾರಲ್ಲಿ ಇವರು ಅರ್ಟಿಗ ಕಾರಲ್ಲಿ ಹೋಗಿದ್ದಾರೆ ಇವರ ಜೊತೆಗೆ, ಸತೀಶ್ ರೆಡ್ಡಿ ಜೊತೆಗೆ. ಆ ಕಾರಲ್ಲಿ ಜೊತೆಗೆ ಬೇರೆ ಇಬ್ಬರು ಜನ ಕೂಡ ಇತ್ತು. ಸೊ ಈ ಮನೆಯಿಂದ ಪಿಕಪ್ ಮಾಡಿಕೊಂಡು ಆಮೇಲೆ ಇವರು ಬೇರೆ ಬೇರೆ ಜಾಗ ಬೆಂಗಳೂರು ಅಕ್ಕಪಕ್ಕ ರೋಡ್ಸ್ಗೆ ಇವರು ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಬಾಗಲೂರು ಕ್ರಾಸ್ ಸೈಡ್, ನಮ್ಮ ಹೊಸಕೋಟೆ ಸೈಡ್, ಚಿಂತಾಮಣಿ ಸೈಡ್, ಈ ಸೈಡ್ ಎಲ್ಲ ಓಡಾಡ್ತಿದ್ದಾರೆ. ಆ ಟೈಮ್ಗೆ ಅವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ, ಲೇಡಿಗೆ ಹೊಡೆದಿದ್ದಾರೆ, ಮತ್ತು ಥ್ರೆಟನ್ ಕೂಡ ಮಾಡಿದ್ದಾರೆ. ಜೊತೆಗೆ ಕಂಪ್ಲೇಂಟ್ ಪ್ರಕಾರ ಲೇಡಿಗೆ ಸ್ಟ್ರ್ಯಾಂಗ್ಯುಲೇಟ್ ಮಾಡಿದ್ದಾರೆ. ಸೊ ಲೇಡಿ ಅನ್ಕಾನ್ಷಿಯಸ್ ಆಗಿದ್ದಾರೆ, ನಮ್ಮ ವಿಕ್ಟಿಮ್ ಅರ್ಚನಾ ಅನ್ಕಾನ್ಷಿಯಸ್ ಆಗಿದ್ದಾರೆ. ಸೊ ಇವರು ಅವ್ರಿಗೆ ಈ ಥರ ಆಗಿದೆ, ಅವ್ರಿಗೆ ಕಿ ಮೇ ಬಿ ಡೆತ್ ವಗೇರ ಆಗಿದೆ ಈ ಲೇಡಿದು. ಸೊ ಅವ್ರದ್ದು ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ಇವರು ಡಿಬ್ಬೂರಲ್ಲಿ ಸ್ಟೇಷನ್ ಸೈಡ್ ಸ್ಟೇಷನ್ ಲಿಮಿಟ್ಸಲ್ಲಿ ಜಂಗಲ್ ಏರಿಯಾ ಇದೆ ಸ್ವಲ್ಪ, ಆ ಸೈಡ್ಗೆ ಬಂದಿದ್ದಾರೆ. ಮತ್ತು ಅಲ್ಲಿ ಅವ್ರದ್ದು ಬಾಡಿ ಬಿಟ್ಕೊಂಡು ಓಡ್ಬಿಟ್ಟಿದ್ದಾರೆ. ಸೊ ಜೊತೆಗೆ ಅವ್ರದ್ದು ಗೋಲ್ಡ್ ಐಟಮ್ಸ್ ವಗೇರ ಇದೆ, ಅದು ಕೂಡ ಎಲ್ಲ ತಗೊಂಡು ಹೋಗಿದ್ದಾರೆ. ಸೊ ಈ ಲೇಡಿಗೆ ಅಲ್ಲಿ ಬಿಟ್ಟಿದ್ದಾರೆ. ಆಮೇಲೆ ಈ ಲೇಡಿ ಕಾನ್ಷಿಯಸ್ ಆಗಿ ಅರೌಂಡ್ ಅರ್ಲಿ ಮಾರ್ನಿಂಗ್ 24th ನಡ್ಕೊಂಡು ಹೋಗಿ ಪಕ್ಕದಲ್ಲಿ ಒಂದು ಊರಿತ್ತು, ಅಲ್ಲಿ ಪಬ್ಲಿಕ್ಕಿಂದ ಸಹಾಯ ತಗೊಂಡಿದ್ದಾರೆ. ಸೊ ಪಬ್ಲಿಕ್ ಇವರಿಗೆ ಸಹಾಯ ಮಾಡಿ ಆಮೇಲೆ ಡಿಬ್ಬೂರಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಿದ್ದಾರೆ. ಸೊ ಅಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಸೊ ನಾವು ಫಸ್ಟ್ ಅವರಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿಕೊಂಡು ಈ ಕೇಸ್ಗೆ ರಿಜಿಸ್ಟರ್ ಮಾಡಿದ್ದೀವಿ. ಕೇಸ್ ರಿಜಿಸ್ಟರ್ ಆದಮೇಲೆ ನಾವು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಇನ್ವೆಸ್ಟಿಗೇಷನ್. ತೊ ಈ ಇನ್ವೆಸ್ಟಿಗೇಷನ್ ಪ್ರಕಾರ ಈ ನಮ್ಮ ವಿಕ್ಟಿಮ್ ಅರ್ಚನಾ ಇವರದು ಆ್ಯಕ್ಚುಲಿ ಹಸ್ಬೆಂಡ್ ಜೊತೆಗೆ ರಿಲೇಷನ್ ಚೆನ್ನಾಗಿಲ್ಲ, ಸೆಪರೇಷನ್ ಆಗಿದೆ. ಇವರು ಯೋಗ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ. ಸೊ ಆ ಟೈಮ್ಗೆ ಇವರು ನಮ್ಮ ಆರೋಪಿ ಮೇನ್ ಆರೋಪಿ ಸತೀಶ್ ರೆಡ್ಡಿ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಯೋಗ ಕ್ಲಾಸಸ್ ಬಗ್ಗೆ. ಬಟ್ ಮೊದಲಿಂದ ಇವರದು ಪ್ಲ್ಯಾನ್ ಇತ್ತು. ಸತೀಶ್ ರೆಡ್ಡಿ ವಾಸ್ ಆ್ಯಕ್ಚುಲಿ ಹೈಯರ್ಡ್ ಬೈ ಒಬ್ಬರು ಲೇಡಿ ಬಿಂದು,
अर्चना नम विक्टिम दो एक्चुअली एक्स्ट्रा मैरिटल अफेयर टाइप है दे ओब्रो ये हस्बैंड दो फ्रेंड जोते के सो ये हस्बैंड दो फ्रेंड दो वाइफ है दे ओब्रो लेडी बिंदु इवरु इवर के सतीश रेड्डी के हायर मारी दारे सतीश रेड्डी एक्चुअली अवर दो महानगरी डिटेक्टिव एंड